ಇಂದ ಬಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ, ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಈಗ ಮೋಸ್ಟ್ ಆಫ್ ಲಿಂಗ್ ಪಿಕ್ಚರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸರ್, ನನಗಿಲ್ಲಿ ಇವತ್ತಿಂದ ತಗೊಳ್ತೀನಿ ಸರ್, ಇಲ್ಲಿ ಬಂದು ಕುತ್ಕೊಂಡ ತಕ್ಷಣ ನನಗೆ ಖುಷಿ ಕೊಡೋದು, ನಿಮ್ಮ ಹಿಂದೆ ಇರುವಂತಹ ಅಷ್ಟು ಕ್ಯಾಮ್ರಾಗಳನ್ನ ನೋಡೋದಾಗ ನನಗೆ ತುಂಬಾ ಖುಷಿ ಕೊಡೋದೆ. ನನಗೆ ಈ ವಾಲ್ಯೂಮ್ ಇದ್ದಲ್ಲ, ನೀವು ಸ್ಪಂದಿಸ್ತಾ ಇರೋ ರೀತಿ ಇಲ್ಲ ಗೌರ್ಮೆಂಟ್, ಅದು ನನಗೆ ನಿಜವಾಗಿ ಖುಷಿ ಕೊಟ್ಟಿದ್ದೀನಲ್ಲ. ನೋಡಿ, ನಾನು ಆಕ್ಚುಲಿ ಒಂದು ಸ್ಪಾನ್ಸರ್ ಇರುತ್ತೆ ಅಂತ ಅನ್ಕೊಂಡೆ ನನಗೆ. ಬಟ್ ಸಿನಿಮಾ ಹೇಗೆ ಬಂದಿದ್ರು ಹಾಗೆ ಬಂದಿದ್ರು ಅಂದ್ರೆ, ಕ್ರಿಕೆಟ್ ಇಸ್ ನಾಟ್ ಅ ಹಾಬಿ ಸರ್, ನಾನು ಕ್ರಿಕೆಟ್ ನಾವು ಕನೆಕ್ಟ್ ಆಗ್ತಾ ಚಿತ್ರರಂಗ ಅಂದ ತಕ್ಷಣ ಬರೀ ಕಲಾವಿದರಲ್ಲ, ಚಿತ್ರರಂಗದ ತುಂಬಾ ಜನ ಸೇರ್ತಾರೆ, ಮಾಧ್ಯಮದವರು ಸೇರ್ತಾರೆ, ನೀವೆಲ್ಲ ಸೇರ್ ಮಾಡೋದ್ರಿಂದ ನನಗೆ ಒಂದು ವೇದಿಕೆ ಸಿಗ್ತಾ ಇರಲ್ಲ ಎಲ್ಲರೂ ಒಟ್ಟಿಗೂಡಿಸಿ. ನಾನು ಇನ್ನೊಂದು ಹೇಳಬೇಕು, ಕೆಸಿಸಿ ಇಂದ ನಮಗೇನು ಸಂಪಾದಿಸಿಕೊಂಡಿಲ್ಲ ಅಥವಾ ಕೆಸಿಸಿನ ಒಂದು ದೊಡ್ಡದಾಗಿಲ್ಲ ತಗೊಂಡೋಗಿ ದುಡಿಮೆಗೋಸ್ಕರ ಖಂಡಿತ ಕೊಟ್ಟಿಲ್ಲ. ಬಟ್ ನಾವು ಮೂರು ಜನ ಇದನ್ನ ಸ್ಟಾರ್ಟ್ ಮಾಡಿದಾಗ ಒಂದು ಪ್ಲಾಟ್ಫಾರ್ಮ್ ಅವ್ರು ನೋಡಿದ್ವಿ ಸರ್ ಎಲ್ಲಿ ಅಂತ. ಇವತ್ತು ಫಾರ್ ಎಕ್ಸಾಂಪಲ್ ಇಲ್ಲಿಂದಲೇ ತಗೊಳ್ಳಿ, ನಂದಾಲ್ ಆಗಿರ್ಬೋದು, ಟಿಕಾರ್ ಮಾರಿದ್ದು, ದಿನಕರ್ ಶಣಾಯ್ ಇವರೆಲ್ಲರೂ ಸೇರ್ಕೋತಾರೆ ಇವತ್ತು ಅಂದ್ರೆ, ಐ ಥಿಂಕ್ ಅದ್ರಲ್ಲಿ ಇರೋ ಪೊಟೆನ್ಶಿಯಲ್ ನೋಡ್ತಾ ಇದ್ದಾರೆ ಅವರು. ಒಂದು ಚಿತ್ರರಂಗದಲ್ಲಿ ಸ್ಪರ್ಧೆ ಮಾಡುವಂತ ಹೀರೋ ಇರ್ತಾರೆ, ಕೆಸಿಸಿಯಲ್ಲಿ ಹಂಗಲ್ಲ ಸರ್. ನಿಮ್ಮ ಟೀಮ್ ಅಲ್ಲಿ ಇರುವಂತ ಯಾರೊಬ್ಬರು ಸಾಹಿತಿ ಬರೀರ್ಬೋದು, ಅವತ್ತಿಗೆ ಅವ್ರು ಹೀರೋ ಆಗಿರ್ತಾರೆ, ಅವ್ರು ಎರಡು ಸಿಕ್ಸ್ ಒಂದು ಬೆಳೆಸಿರ್ತಾರೆ. ಇಲ್ಲ, ನಿಮಗೆ ಎಲ್ಲ ಇರ್ಬೋದು ಅಮ್ಮದಿರ್ಬೇಕಾದ್ರೆ ಅವ್ರ ಬಾಲ್ ಅವ್ರ ಕೈಲಿರುತ್ತೆ. ಸೊ ಯು ಡೋಂಟ್ ನೋ ಹೂಸ್ ಯರ್ ಹೀರೋ ದಲ್ಲಿ. ಬಟ್ ಇವೆನ್ಚುಲಿ ಕೆಸಿಸಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದಾಗ ನನ್ನ ಅದನ್ನೊಂದು ಕನೆಕ್ಟ್ ಆಗಿ ತಗೊಂಡಿದ್ದು. ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನ ಬಂದಾಗ ಕೂಡ ನಾನು ಅದನ್ನ ನೋಡೋ ರೀತಿ ಹೇಗಾದ್ರೆ ಅವ್ರಿಗೆ ನಮ್ಮೊಟ್ಟಿಗೆ ಬಂದಿದ್ದೆ ನಮ್ಮವರು, ಅದು ಚೆನ್ನಾಗಾಗಬೇಕು, ಅವ್ರ ಹಾಸ್ಪಿಟಾಲಿಟಿ ಚೆನ್ನಾಗಿರ್ಬೇಕು. ಈ ಹೇಗಾಗಿದೆ ಅಂದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಲ್ಲಿ ನಾನು ಕೆ ಪಿ ಕಾರ್ತಿಕ್ ಕೆಲವು ಟೈಮ್ ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಖುಷಿಯಲ್ಲಿ ಇನ್ನೊಂದು ಎರಡು ಎಕ್ಸ್ಟ್ರಾ ಪೇ ಕೊಡಿದ್ದೀನಿ. ನಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಫೋನ್ ಮಾಡ್ಬಿಟ್ಟು ವಿ ವುಡ್ ಲೈಕ್ ಟು ಬಿ ಎ ಪಾರ್ಟ್ ಆಫ್ ಯುವರ್ ಟೂರ್ನಮೆಂಟ್ ಅವ್ರು ಅಂದಾಗ ನಾವು ಇವರೆಲ್ಲ ಏನ್ ನಮ್ಗೆ ಈ ತರ ಎಲ್ಲ ಫೋನ್ ಬರುತ್ತಾ ಇರ್ಬೋದು. ಬಿಕಾಸ್ ಐ ಗೆಸ್ ಕ್ಲೆನ್ಲಿನೆಸ್ ಎಲ್ಲಿದೆಯಲ್ಲ ನಿಮಗೆ, ಹಾಸ್ಪಿಟಾಲಿಟಿ ಬಂದು ಹೋಗೋರು ಚೆನ್ನಾಗಿ ನೋಡ್ಕೊಂಡಾಗ ಕೊರತೆಗಳಿದ್ದಾಗ ಆ್ಯಂಡ್ ಅದರಲ್ಲಿ ಡಬಲ್ ಅಜೆಂಡಾ ಕಾಣಿಸಿಲ್ಲ, ಏನೋ ದುಡ್ಡು ಮಾಡೋಕೆ ಒಂದು ನಡೀತಾ ಇದ್ದಾಗ ಸ್ಪಂದಿಸ್ತಾರೆ ಎಲ್ಲ ಅದು.